ಮಂಡ್ಯ ನಗರದ ಸುಭಾಷ್ ನಗರದ 3ನೇ ಕ್ರಾಸ್ನಲ್ಲಿ 60 ಲಕ್ಷ ವೆಚ್ಚದ ಮಂಡ್ಯ ನಗರ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ಶಾಸಕ ರವಿಕುಮಾರ್ ಗಣಿಗೆ ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಂಡ್ಯ ನಗರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆಎಲ್ ಆನಂದ್ ಹಾಗೂ ನಿರ್ದೇಶಕರು ಉಪಸ್ಥಿತರಿದ್ದರು. ಗಿರೀಶ್, N64 ನ್ಯೂಸ್ ಬ್ಯೂರೋ, ಮಂಡ್ಯ. ಮಂಡ್ಯ ನಗರ ಪತ್ತಿನ ಸಹಕಾರ ಸಂಘ ಸುಭಾಷ್ ನಗರ 3ನೇ ಕ್ರಾಸ್ನಲ್ಲಿರುವಂಥ ಸಂಸ್ಥೆ. ಇದು ಮಹಾರಾಜ ಕಾಲದಲ್ಲೇ ಉದ್ಘಾಟನೆ ಆದಂಥ ಸಂಸ್ಥೆ. ಇದು ಇದಕ್ಕೆ 100 ವರ್ಷಗಳ ಇತಿಹಾಸ ಇದೆ. 1915 ಸ್ಥಾಪನೆ ಆದಂಥದ್ದು. ಈಗಾಗಲೇ 109 ವರ್ಷ ಮುಂಚೂಣಿಲಿದೆ. ಈಗ ಸಂದರ್ಭದಲ್ಲಿ ಏನಪ್ಪ ಅಂದರೆ ಹಳೆ ಕಟ್ಟಡ ತುಂಬ ಶಿಥಿಲ ಆಗಿತ್ತು, ಅದನ್ನು ತಿರುವುಗೊಳಿಸಿ ಈಗ ನೂತನ ಕಟ್ಟಡನ ಒಂದು ಹಳೆ ಕಟ್ಟಡ ವಿಸ್ತರಣೆ ಮಾಡಬೇಕು. ಹಿನ್ನೆಲೆಯವರೆಗೆ ಒಂದು ಗುಡ್ಡೆ ಪೂಜೆ ಮಾಡಿದ್ದಾರೆ. 20 ಲಕ್ಷ ಈಗ ಆಲ್ರೆಡಿ ಅನುದಾನ ಇತ್ತು, ಅದಕ್ಕೆ ಇದನ್ನ ನಾವು ಕಲೆಕ್ಟ್ ಮಾಡಿ ಈಗ ಒಂದು 60 ಲಕ್ಷದಲ್ಲಿ ಒಂದು ಪೂರ್ವವಾದಂಥ ಒಂದು ಕಟ್ಟಡನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ನಮ್ಮೆಲ್ಲ ಆಡಳಿತ ಮಂಡಳಿ ಸರ್ವ ಸದಸ್ಯರು ಇಲ್ಲಿ 100 1500 ಜನ ಇರುವಂಥ ಒಂದು ಸಂಸ್ಥೆ ಇದೆ ಅಷ್ಟೇ ಹೇಳಿ ನಮಗೆ.